ಎಲ್ಲೋ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಕಲ್ ಆಂಟಿದ್ದೀರಾ ಅಜಿತ್ ಅಂದ್ರೆ ಎಲ್ಲ ಸಿಂಧಿ ಆಗಿದ್ದೀರ ಅನ್ಕೊಂಡ್ ಬಂದ್ರಪ್ಪ ಇದ್ದೀನಿ ನೋಡಿ ಮತ್ತೊಮ್ಮೆ ಇನ್ನೊಮ್ಮೆ ಮಗದೊಮ್ಮೆ ಸ್ಟಾರ್ಟ್ ಮಾಡೋಣ. ಒಂದ್ ನಿಮಿಷ ಮೇ ಬಿ ನಮ್ಮ ಆನಿಮೆ ಚಾನಲ್ ನ ಅಂಕಲ್ ಆಂಟಿದ್ದೀರೋ ಅಜಿತ್ ಅಂದಿದ್ ನೋಡಲ್ಲ ಅನ್ಸುತ್ತೆ. ಅಕಸ್ಮಾತ್ ನೋಡಿದ್ರು ಏನೋ ಬಡವರ ಅಸ್ಕಲ್ ಇಸ್ ದೊಡ್ಡನಾದ್ರೂ ಕಾರ್ಟೂನ್ ನೋಡ್ತೀಯ ಕುತ್ಕೊಂಡು ಅಂತ ಬೈತಾರೆ. ಸೊ ಅವ್ರನ್ನ ಸೇಡ್ ತಿಳ್ಬಿಡೋಣ. ಹುಡುಗ ಹುಡುಗಿರೆ, ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋ ನಮ್ಗೆ ಆಕ್ಚುಲಿ ನಿಮ್ಗೋಸ್ಕರ ಚಿಂದಿ ಆಗಿರೋ ಆನಿಮೆ ಅಂತ ಏನಪ್ಪ ಸಕ್ಕದಾಗಿದೆ ಓಕೆನಾ. ಸೊ ಅದು ಬೇರೆ ಯಾವುದು ಅಲ್ಲ, ನಮ್ ಕನ್ನಡದವ್ರಿಗೋಸ್ಕರ ಹೇಳಿ ಮಾಡಿಸಿರೋ ಆನಿಮೆ ಅಂತ ಹೇಳ್ಬೋದು, ಇಂಡಿಯನ್ಸ್ಗೋಸ್ಕರನೇ ಮಾಡಿರೋ ಆನಿಮೆ ಅಂತ ಹೇಳ್ಬೋದು. ಅಂತ ಚಿಂದಿ ಆನಿಮೆ. ಸೊ ಅದು ಬೇರೆ ಯಾವುದು ಅಲ್ಲ, ಬರ್ನಿಂಗ್ ಕಬಡ್ಡಿ. ಹೌದು ಕಣ್ರಿ, ಕಬಡ್ಡಿ ಮೇಲೆ ಆನಿಮೆ ಬರ್ನಿಂಗ್ ಕಬಡ್ಡಿ ಚಿಂದಿ ಆಗಿದೆ. ನನಗಂತೂ ಬಹಳ ಬಹಳ ಇಷ್ಟ ಆಯ್ತು, ಎದೆ ಮುಟ್ಬಿಡ್ತು ಅಂತ ಹೇಳ್ಬೋದು. ಬಟ್ ಆ ಸ್ಟೋರಿ ಲೈನ್ ಅಷ್ಟೊಂದು ಗಟ್ಟಿ ಅನ್ನೋದು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆಯ್ತಾ, ಒಂದು ಮೀಡಿಯಂ ಲೆವೆಲ್ ಗೆ ಚೆನ್ನಾಗಿದೆ. ಸೊ ಇದ್ರ ಕಾನ್ಸೆಪ್ಟ್ ಏನ್ ಗೊತ್ತಾ, ಒಬ್ಬ ಸ್ಪೋರ್ಟ್ಸ್ ಹೇಟರ್ ಅಂತ ಹೇಳಕ್ಕಲ್ಲ, ಸ್ಪೋರ್ಟ್ಸ್ ನ ಬಿಡ್ತಿರ್ತಾನೆ ಒಬ್ಬ ಸ್ಪೋರ್ಟ್ಸ್ ಪ್ಲೇಯರ್. ಸ್ಕೂಲ್ ಅಲ್ಲಿ ಒಬ್ಬ ಒಂದು ಬೆಸ್ಟ್ ಸ್ಪೋರ್ಟ್ಸ್ ಪ್ಲೇಯರ್ ಸ್ಪೋರ್ಟ್ಸ್ ನ ಬಿಡ್ತಿರ್ತಾನೆ, ಯಾಕೆ ಸ್ಪೋರ್ಟ್ಸ್ ಕ್ಲಬ್ ಅವ್ರಿಗೆ ಅಪ್ರೋಚ್ ಮಾಡಿದ್ರೆ ಅವ್ನು ಬರ್ತಿರಲ್ಲ. ಅಂತ ಟೈಮಲ್ಲಿ ನಮ್ ಕಬಡ್ಡಿ ಕ್ಲಬ್ ಅವ್ರಿಗೆ ಅಪ್ರೋಚ್ ಮಾಡ್ತಾರೆ, ಅವ್ನು ಅವಾಗ ಬರಲ್ಲ. ಬಿಕಾಸ್ ಅವ್ನು ಲೈವ್ ಸ್ಟ್ರೀಮ್ ಮಾಡ್ತಿರ್ತಾನೆ, ಆಲ್ಮೋಸ್ಟ್ ಒಟಾಕು ಹೋಗಕ್ ಹೊರಟಿರ್ತಾನೆ ಅಂತ ಅನ್ಕೊಳ್ಳಿ. ಅವಾಗ ನಮ್ ಕಬಡ್ಡಿ ಕ್ಲಬ್ ಮ್ಯಾನೇಜರ್ ಅದೇ ಲೈವ್ ಸ್ಟ್ರೀಮ್ ಅಲ್ಲಿ ಹೋಗ್ಬಿಟ್ಟು ಆಕ್ಚುಲಿ ಅವ್ನು ಮುಖ ಕವರ್ ಮಾಡ್ಕೊಂಡಿರ್ತಾನೆ, ಮುಖ ತೋರಿಸಿರಲ್ಲ ಆಡಿಯನ್ಸ್ ಗೆ ಲೈವ್ ಸ್ಟ್ರೀಮ್ ಅಲ್ಲಿ ಕವರ್ ಮಾಡ್ಕೊಂಡಿರ್ತಾನೆ. ಸೊ ನಾನು ಇನ್ ಯಾರು ಅಂತ ರಿವೀಲ್ ಮಾಡ್ಬಿಡ್ತೀನಿ ಅಂತ ಏನಕ್ಕೆ ಹಿಂಗೆ ಕಾಟ ಕೊಡ್ತಿದ್ಯಾ ಅಂತ ಇವ್ನು ನಮ್ ಹೀರೋ ಕೇಳಿದಾಗ ಅವ್ನ ಮ್ಯಾನೇಜರ್ ಹೇಳ್ತಾನೆ, ಒಂದ್ಸರಿ ನಿನ್ ಕಬಡ್ಡಿ ಆಡ್ ನೋಡು, ಅಕಸ್ಮಾತ್ ನಿನ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ಅಕಸ್ಮಾತ್ ನೀನೇನೋ ಸೋತೋದ್ರೆ ನೀನ್ ಆಡ್ಬೇಕಾಗುತ್ತೆ. ಆಯ್ತಾ, ಟ್ರೈ ಮಾಡಿ ನೋಡು ಅಂತ ಹೇಳಿದಾಗ ಅದೇನ್ ನಾನು ಆಡಿ ಇಲ್ದೇ ಇರೋ ಗೇಮ್, ನಾನು ಆಡಿ ಆಡ್ತೀನಿ, ನಮ್ ಹೀರೋ ಬರ್ತಾನಪ್ಪ, ಬಂದ್ ನೋಡಿದ್ರೆ ಒಂದ್ಸರಿ ನನ್ ಮಗ ಒಂದ್ಸರಿ ಗೆಲ್ಲಲ್ಲ ಅಂತೀನಿ, ಆಯ್ತಾ ಕಷ್ಟ ಪಡ್ತೇನೆ ಹಂಗೆ ಒದ್ದಾಡ್ತೇನೆ, ಅವಾಗ ಅವ್ನ್ ಗೊತ್ತಾಗುತ್ತೆ ಕಬಡ್ಡಿ ಅಂದ್ರೆ ಏನು ಅಂತ, ಕಬಡ್ಡಿ ಅಂದ್ರೆ ಏನು ಅಂತ. ಸೊ ಅದಾದ್ಮೇಲೆ ಅವ್ನ್ ಜರ್ನಿ ಸ್ಟಾರ್ಟ್ ಆಗುತ್ತೆ, ಕಬಡ್ಡಿ ಆಡ್ತಾನೆ, ಗೆಲ್ತಾನೆ. ಮುಂದಕ್ಕೆಲ್ಲ ನಾನು ಹೇಳ್ಬಿಟ್ರೆ ಅದು ಸ್ಪಾಯ್ಲರ್ಸ್ ಆಗ್ಬಿಡುತ್ತೆ, ಆಮೇಲೆ ನೀವು ಮಕ್ಕೋಗಿದ್ದೀರ ನನಗೆ ಗೊತ್ತು. ಸೊ ನೀವೇ ಒಂದ್ಸರಿ ಹೋಗಿ ಬರ್ನಿಂಗ್ ಕಬಡ್ಡಿನ ಟ್ರೈ ಮಾಡಿ, ಚಿಂದಿ ಆನಿಮೆಪ್ಪ ಓಕೆನಾ, ಟ್ರೈ ಮಾಡಿ ನೋಡಿ. ಸ್ಟೋರಿ ಆಕ್ಚುಲಿ ಹೈಕ್ಯೂ ಅಂತ ಆನಿಮೆ ಸ್ಪೋರ್ಟ್ಸ್ ಆನಿಮೆಗಿಂತ ಗಟ್ಟಿ ಇಲ್ಲ ಅಂದ್ರೆ ಅಷ್ಟೊಂದು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆಯ್ತಾ, ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಕಬಡ್ಡಿಗೆ ಜೈ, ಒಳ್ಳೇದಾಗ್ಲಿ, ಬಾಯ್. ಹಾಗೆ ಸರಿ 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 ಹೇಳದ್ ಮಾಡ್ತಾಯ್ತಪ್ಪ. ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಆಗ್ತಾರೆ, ಪ್ಲೀಸ್ ಲೈಕ್ ಮಾಡಿಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೆಯದ್ ಮರಿಬೇಡಿ, ಗಂಟೆ ಹೊಡೆಯದ್ ಓಕೆನಾ, ಅಂದ್ರೆ ಬೆಲ್ಲ ಕ್ಲಿಕ್ ಮಾಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್. ಕರೆಕ್ಟಾಗಿ ಹೇಳಲ್ಲ, ಹೋಗಿ ಆನಿಮೇ ಟ್ರೈ ಮಾಡಿ.